ತಾವೊಂದು ಮೊದಲನೇ ಬಾರಿ ನಿಂತು ಗೆದ್ದಿದ್ದೀರಾ? ಒಂದು ಯಾವ ಗ್ರಾಮ ಪಂಚಾಯತಿಯಿಂದ ಗೆದ್ದು ಸದಸ್ಯರಾಗಿರೋದು? ಕುಂಸಿ ಗ್ರಾಮ ಪಂಚಾಯತಿಯಿಂದ ಆರಿಸ ತಂದಿರೆ ಸರ್, ಬೇಲೂರು ಗ್ರಾಮ ಅಂತ. ಬೇಲೂರು ಗ್ರಾಮದ ನಿವಾಸಿಗಳಾದಂತ ತಾವು ಕುಂಸಿ ಗ್ರಾಮ ಪಂಚಾಯತಿಯಿಂದ ಆಯ್ಕೆ ಆಗಿರೋದು? ಹೌದು ಸರ್. ಸರ್, ನಿಮ್ಮದು ಒಂದು ಇನ್ನು ಏಜ್ ಚಿಕ್ಕದಾಗ ಇದೆ. ಎಲೆಕ್ಷನ್ ಗೆ ರಾಜಕೀಯಕ್ಕೆ ಎಂಟ್ರಿ ಕೊಟ್ಟಿದ್ದೀರಾ? ಹೌದು ಸರ್. ನೀವು ಒಂದು ರಾಜಕೀಯಕ್ಕೆ ಬರೋಕೆ ತಮ್ಮ ಮನೆತನದಲ್ಲಿ ಯಾರಾದರೂ ಮೊದಲು ರಾಜಕೀಯ ಇದ್ದರಾ? ನಿಮ್ಮ ಅಜ್ಜರು ಇದ್ದರು ಸರ್. ನಿಮ್ಮ ಅಜ್ಜರ ಹೆಸರು ಸರ್? ಲಕ್ಷ್ಮೀಬಾಯಿ ಅಂತ ಸರ್. ಲಕ್ಷ್ಮೀಬಾಯಿ ಅಜ್ಜಿ? ಹೌದು ಸರ್. ಅವರು ಒಂದು ಎಷ್ಟು ವರ್ಷ ಮಾಡಿದ್ರು ಸರ್ ಒಂದು ರಾಜಕೀಯ ಸಮ? ಅವರು ಒಂದು 15 ವರ್ಷ ಮಾಡಿದ್ದಾರೆ. 15 ವರ್ಷ ಅವರು 15 ವರ್ಷ ಇರುವಂತ ಫ್ರೀಡ್ ಅಲ್ಲಿ ಅಧ್ಯಕ್ಷರು ಉಪಾಧ್ಯಕ್ಷರು ಮತ್ತೆ ಏನಾದರೂ ಆಗಿದ್ರಾ? ಅಧ್ಯಕ್ಷರಾಗಿದ್ರು ಸರ್. ಅಧ್ಯಕ್ಷರು ಇದ್ದರು. ಸರಿ ಸರ್, ಇವಾಗ ನೀವು ಈ ಬಾರಿ ಮೊದಲನೇ ಬಾರಿ ನಿಂತು ಗೆದ್ದಿದ್ದೀರಾ, ನಿಮಗೆ ಈ ಬಾರಿ ಒಂದು ಮತಗಳಂತ ಎಷ್ಟಿತ್ತು ಸರ್? ನಮಗೆ 364 ಮತದಿಂದ ಆರಿಸಿದ್ದೀವಿ. 364 ಎಷ್ಟು ಲೀಡ್ ಇತ್ತು ಸರ್ ಅದರಲ್ಲಿ? 262 ಸರ್. 262 ಲೀಡಿಂದ ಆರಿಸಿ ವಿನ್ ಆಗಿರೋದು. ಮೊದಲನೇ ಬಾರಿ ನಿಂತು ವಿನ್ ಆಗಿದ್ದೀರಾ, ಹೆಂಗೆ ಅನಿಸ್ತಾ ಇದೆ ತಮ್ಮ ಒಂದು ರಾಜಕೀಯ ಜೀವನ? ನಮ್ಮಲ್ಲಿ ನೋಡಿ ಸರ್, ಈ ಪಬ್ಲಿಕ್ನಿಂದ ಬಂದಿದ್ದೀವಿ ಅಂದರೆ ಅವರ ಜನ ಸೇವನೆ ಮಾಡಬೇಕಂತ ನಾವು ಇವಾಗ ಈ ರಾಜಕೀಯದಲ್ಲಿ ಬಂದಿದ್ದೀವಿ ಸರ್. ಅಂದರೆ ಒಂದು ಜನಗಳು ತಮಗೊಂದು ಆಯ್ಕೆ ಮಾಡಿದ್ದಾರೆ ಅನ್ನೋ ಕಾರಣದಿಂದ ತಾವು ಒಂದು ಸಮಾಜ ಸೇವೆ ಮಾಡೋಕ್ಕೆ ರೆಡಿ ಇರೋದು. ಸರ್, ಇವಾಗ ನೀವು ಒಂದು ಯುವಕರು ಆಮೇಲೆ ಎಲ್ಲ ಕಡೆನೂ ಓಡಾಡ್ತಾ ಇರ್ತೀರಿ, ನಿಮಗೆ ಈ ಪಂಚಾಯತಿಯಲ್ಲದೇ ಬೇರೆ ಊರಲ್ಲಿ ಒಂದು ಯಾವ ರೀತಿ ಸೌಲಭ್ಯ ಇದೆ, ಒಂದು ಯಾವ ರೀತಿ ಒಂದು ಪರಿಸ್ಥಿತಿ ಕೆಲಸಗಳದ ಅಂದರೆ ಡೆವಲಪಿಂಗ್ ಬಗ್ಗೆ ನಿಮ್ಗೆ ಗೊತ್ತಿರುತ್ತೆ, ನೀವೆಲ್ಲ ಊರನ್ನು ತಿರುಗಾಡ್ತಾ ಇರ್ತೀರ ಅಲ್ವಾ? ನಿಮ್ಮ ಬೇರೆ ಪಂಚಾಯತಿಯಲ್ಲಿ ಒಂದು ಕೆಲಸ ಆಗಿರೋದನ್ನ ನೋಡ್ತೀರಾ, ಇವಾಗ ನಿಮ್ಮ ಊರಲ್ಲಿ ಆಗದೆ ಇರೋದನ್ನ ನೋಡ್ತೀರಾ? ಅಂದರೆ ನಿಮ್ಮ ಊರಿಗೂ ಬೇರೆಯವ್ರಿಗೂ ನೀವು ಟ್ಯಾಲಿ ಮಾಡಿ ನೋಡಿದಾಗ ನಿಮ್ಮ ಊರೊಂದು ಅಭಿವೃದ್ಧಿ ಅನಿಸ್ತಾ ಏನು ಅನಿಸಲ್ವ ತಮಗೇನು? ಅಭಿವೃದ್ಧಿ ಅನಿಸುತ್ತೆ ಸರ್, ಆದರೆ ಭಾಳಷ್ಟು ಕಡಿಮೆ ಕೆಲಸ ಮಾಡಿದ್ದಾರೆ. ಅಂದರೆ ತಮ್ಮ ಗ್ರಾಮದಲ್ಲಿ ಇನ್ನೂ ಒಂದು ಸಮಸ್ಯೆಯ ಕೊರತೆ ಇದೆ, ಕೆಲಸಗಳ ಕೊರತೆ. ಏನೇನೋ ಒಂದು ಸಮಸ್ಯೆ ಇದೆ ಸರ್ ತಮ್ಮ ಗ್ರಾಮದಲ್ಲಿ? ಊರಲ್ಲಿ ಭಾಳ ಸಮಸ್ಯೆ ಇದೆ ಸರ್, ಒಂದು ನಾಲಿ ಚರಂಡಿ ಇಲ್ಲ ಸರ್, ಮತ್ತೆ ರೋಡು ವ್ಯವಸ್ಥೆ ಇಲ್ಲ ಸರ್, ಮತ್ತೆ ನೀರಿಂದು ಪ್ರಾಬ್ಲಮ್ ಐತೆ. ಇದೆ ಅನೇಕ ತರ ಬಡವರಿಗೆ ಸ್ವಲ್ಪ ಪ್ರಾಬ್ಲಮ್ ಆಗ ಸರ್. ಇನ್ನೂ ಬಡವರಿಗೆ ಪ್ರಾಬ್ಲಮ್ ಐತೆ ಸರ್. ಬಡವರಿಗೆ ಪ್ರಾಬ್ಲಮ್ ಅಂದ್ರೆ ಬಡವರು ಅಂದ್ರೆ ಯಾವ ತರ ಸರ್ ಬಡವರು ಅಂತ ಅಂದ್ರೆ ನೀವು ಹೇಳ್ತಾ ಇರೋ ಮಾತು? ಬಡವರು ಅಂದ್ರೆ ಕೆಲವೊಬ್ಬರಿಗೆ ಮನೆಗಳಿಲ್ಲ ಸರ್, ಕೆಲವೊಬ್ಬರಿಗೆ ಜಾಗನೇ ಇಲ್ಲ ಸರ್ ಇಲ್ಲಿ ಇರಕ್ಕೆ, ಕೆಲವೊಬ್ಬರಿಗೆ ಏನೇನೋ ಅನೇಕ ತರ ಒಂದು ಕೊರತೆಗಳಿದೆ ಸರ್. ಅಂದ್ರೆ ಇವಾಗ ನಿಮ್ಮ ಗ್ರಾಮದಲ್ಲಿ ಒಂದು ರಸ್ತೆ ಸಮಸ್ಯೆ ಏನಾದರೂ ಕಾಡ್ತಾ ಇದೆಯಾ? ಬಹಳ ಅಂದ್ರೆ ರಸ್ತೆ ಸಮಸ್ಯೆ ಕಾಡ್ತಾ ಇದೆ ಸರ್. ಸೆಕೆಂಡ್ ನೀರಿಂದು, ಮೂರನೇದು ಟಾಯ್ಲೆಟ್ ಶೌಚಾಲಯ. ಇವಾಗ ನಿಮ್ಮ ಗ್ರಾಮದಲ್ಲಿ ರಸ್ತೆ ಸಮಸ್ಯೆ ಸಿಸಿ ರಸ್ತೆದ ಡಾಂಬರ್ದ ಮೇನ್ ರೋಡ್ದ? ನಮ್ಮಲ್ಲಿ ಡಾಂಬರ್ ರೋಡ್ ಇಲ್ಲ ಸರ್, ಸಿಸಿ ರೋಡ್ ಇಲ್ಲ. ಮೊದಲೇ ಡಾಂಬರ್ ರೋಡ್ ಮಾಡಿದ್ರೆ ಸರ್ ಎಲ್ಲ ಕೊಚ್ಕೊಂಡು ಹೋಗ್ಬಿಟ್ಟಿದೆ. ಅದೇ ಭಾಳ ಪ್ರಾಬ್ಲಮ್ ಇದೆ ಸರ್. ಈಗ ನೀವು ಯಾವತ್ತಾದರೂ ಯುವಕರು ಎಲ್ಲರೂ ಸೇರಿ ಒಂದು ಮೇಲ್ಪಟ್ಟ ಅಧಿಕಾರಿಗಳಿಗೆ ಏನಾದರೂ ಒಂದು ಅರ್ಜಿ ಹಾಕ್ಬೋದು, ಒಂದು ಭೇಟಿ ಆಗೋದ್ರೆ ಏನಾದ್ರು ಮಾಡಿದ್ದೀರಾ? ಎಲ್ಲ ಮಾಡಿದ್ದೀವಿ ಸರ್, ಯಾರು ಮೇಲ್ ಅಧಿಕಾರಿಗಳು ಯಾರು ಮೈಗೆ ಹತ್ಕೋತಾ ಇಲ್ಲ ಸರ್. ಏನಂತ ನೀವು ಒಂದು ಅವರು ಕೇಳಿದ್ರೆ ಮಾಡೋಣ ಅಂತಾರೆ ಸರ್, ಮುಂದಕ್ಕೆ ಆಗ್ತಾ ಇದ್ದಾರೆ ಹೀಗೆ. ಎಮ್ ಎಲ್ ಎ ಹತ್ರ ಏನಾದರೂ ಮಾತಾಡಿದ್ರಾ? ಎಮ್ ಎಲ್ ಎ ಹತ್ರನು ಮಾತಾಡಿ ಸರ್, ಹಾಕೋಣ ಮುಂದಿನ ನೆಕ್ಸ್ಟ್ ತಿಂಗಳು ಹಾಕೋಣ, ನೆಕ್ಸ್ಟ್ ತಿಂಗಳು ಹಾಕೋಣ ಅಂತ. ಇವಾಗ ಬಂದವ್ರು 3 ವರ್ಷ ಆಯ್ತು, ಏನು ಮಾಡ್ತೇ ಅಂದ್ರೆ ಇನ್ನು ಮಾಡ್ತೀನಿ ಅನ್ನೋ ವಿಶ್ವಾಸದಲ್ಲಿ? ಮಾಡ್ತೀನಿ ಅನ್ನೋ ವಿಶ್ವಾಸ ಅದ ಸರ್. ನಮ್ಮಲ್ಲಿ ಎಮ್ ಎಲ್ ಎ ಇರ್ಬೋದು, ಹಾಗೂ ನಮ್ಮ ಗ್ರಾಮ ಪಂಚಾಯತ್ ಅಧ್ಯಕ್ಷ ಆಗಿರ್ಬೋದು, ಇವಾಗ ಟಿ ಪಿ ಎಸ್ ಮೆಂಬರ್ ಆಗಿರ್ಬೋದು, ಜೆಡ್ ಪಿ ಮೆಂಬರ್ ಆಗಿರ್ಬೋದು, ಈ ತರ ಅನೇಕ ತರ ಎಲ್ಲರೂ ಸೂಚನೆ ಕೊಡ್ತಾ ಇದ್ದಾರೆ, ಆದ್ರೆ ಯಾರು ಮಾಡ್ತಾ ಇಲ್ಲ. ಬರೀ ಭರವಸೆ ಅಷ್ಟೇ ತಮಗೆ? ಸರಿ ಸರ್. ಇವಾಗ ನಿಮ್ಮ ಹೆಸರು? ನಮ್ಮ ಹೆಸರು ಯಲ್ಲಾಲಿಂಗ್ ಅಂತ ಸರ್. ಯಲ್ಲಾಲಿಂಗ್ ಸರ್, ತಾವು ಒಂದು ಇವರು ನಿಮ್ಮ ಫ್ರೆಂಡು ಶ್ರೀಕೃಷ್ಣ ಸದಸ್ಯರು ಫ್ರೆಂಡು ಅಲ್ವಾ? ಇವಾಗ ನಿಮ್ಮ ಫ್ರೆಂಡ್ ಅವರು ಒಂದು ಗೆದ್ದಿದ್ದಾರೆ, ನೀವೆಲ್ಲ ನಮ್ಮ ಕೂಡಿ ಒಟ್ಟಿಗೆಯಿಂದ ಗೆಲ್ಲಿಸಿದ್ದೀರಾ? ಪಬ್ಲಿಕ್ ಎಲ್ಲ ಕಲಿತೆ ಗೆದ್ದಿಸಿದ್ರೆ, ಒಬ್ಬ ಒಳ್ಳೆಯವನ ನಂಬಲ್ಲಿ ಏನೋ ಕೆಲಸ ಮಾಡಿಸ್ತಾನಂತೆ, ನಾವೆಲ್ಲ ಕಲಿತೆ ಗೆದ್ದಿಸಿದ್ರು ಸರ್. ಗೆಲ್ಲಿಸಿದ್ದೀರಾ? ಗೆಲ್ಲಿಸಿದ್ದೀರಾ? ನಿಮ್ಮ ಒಂದು ಗೆಲ್ಲಿಸ್ಬೇಕಂತ ಛಲ ತೊಟ್ಟಿದ್ದಕ್ಕೂ ಅವರು ಕೂಡ ಗೆದ್ದಿದ್ದಾರೆ, ನಿಮ್ಗೆ ಹೆಂಗೆ ಅನಿಸುತ್ತೆ ನಿಮ್ಮ ಒಂದು ಫ್ರೆಂಡ್ ಬಗ್ಗೆ? ನಮ್ಮ ಫ್ರೆಂಡ್ ಬಗ್ಗೆ ನಮ್ಗೆ ಒಳ್ಳೇದು ಅನಿಸುತ್ತೆ ಸರ್. ಒಂದು 4 ಮಂದಿ ಎಲ್ಲ ಸ್ವಲ್ಪ ಸಮಾಜ ಸೇವಕ್ಕೆ ಮಾಡ್ತಾನಂತೂ ನಮಗೆ ಸ್ವಲ್ಪ ಭರವಸೆ ಆಯಿತು. ಇದ್ರಾಗೆ ನಾವೆಲ್ಲರೂ ಕಲಿತು ಒಗ್ಗಟ್ಟಿನಿಂದ ಓಟ್ ಹಾಕಿ ನಾವು ಗೆದ್ದಿಸ್ತೋ ಮಂದಿ ಸರ. ಸರ್, ನಿಮ್ಮ ಸದಸ್ಯರು ಇವಾಗೆಲ್ಲ ಹೇಳಿದ ಪ್ರಕಾರ ನೀರಿನ ಸಮಸ್ಯೆ, ರೋಡಿನ ಸಮಸ್ಯೆ ಅದು ಎಲ್ಲ ಅಂತ ಹೇಳಿದ್ರು, ನಿಮಗೂ ಕೂಡ ತಿಳಿದಿದೆ ಅಲ್ವಾ? ಇವಾಗ ನಿಮ್ಮ ಗ್ರಾಮದಲ್ಲಿ ಒಂದು ಅನುಕೂಲ ಆಗಿರೋಂಥ ಜನಗಳಿಗೆ ಒಂದು ಯಾವುದಾದ್ರೂ ಒಂದು ದೊಡ್ಡ ಮಟ್ಟದ ಕೆಲಸ ಅಂತ ಬಂತು ಅಂದರೆ ಅದು ಯಾವ ಕೆಲಸ ಆದರೆ ನಿಮ್ಮ ಗ್ರಾಮ ಜನಗಳಿಗೆ ಒಳ್ಳೇದಾಗುತ್ತೆ ಸರ್?
ರೋಡಿನ ಕೆಲಸ ಸರ್ ರೋಡಿನ ಕೆಲಸನೇ ಅಂದ್ರೆ ಸ್ವಲ್ಪ ಮಳೆ ಗಿಳಿ ಬಂತಂದ್ರೆ ಸರ್ ನಮಗೆ ಹೋಗೋಕ ಬರೋಕ ಸ್ವಲ್ಪ ತಕ್ಲೀಫ್ ಇದೆ ಮತ್ತಂಕರ ಶೌಚಾಲಯವೇ ಇಲ್ಲ ಸರ್ ಇಲ್ಲಿ ಸ್ವಲ್ಪ ದೂರದಲ್ಲೇ ಐತೆ ಸರ್ ಒಂದು ಕಿಲೋಮೀಟರ್ ದೂರ ನಿಂತ ಐತೆ ಊರ ನಾಲಿಗಳು ಬಕ್ಕಳು ಸಮಸ್ಯೆ ಅದ ಸರ್ ಹಿಂಗಾಗಿ ನಮ್ಮ ಬಕ್ಕಳು ಸ್ವಲ್ಪ ಇಲ್ಲಿ ಸಿಟಿ ಸಮೀಪ ಇದ್ರು ಕೂಡ ತಮ್ಮದು ಇನ್ನೂ ಒಂದು ಯಾವುದೇ ಅನುಕೂಲ ಆಗುವಂತ ಕೆಲಸಗಳು ಆಗ್ತಾ ಇಲ್ಲ ಸಂಬಂಧಪಟ್ಟೆ ನಮ್ಗೆ ಯಾವ್ಯಾವ ಅಧಿಕಾರಿಗಳು ಬರ್ತಾವೆ ಹೊಸ ಅಧಿಕಾರಿಗಳು ಹೋಗಿ ಬಂದಿದ್ದೇವೆ ಅಂದ್ರೆ ನಮ್ಗೆ ಏನು ಇವತ್ತಿಗಾಗಿ ಏನು ಕೆಲಸನೇ ಆಗಿಲ್ಲ ಸರ್ ಸರಿ ಸರ್ ನೀವೆಲ್ಲಾನು ಒಂದು ಮಾಹಿತಿ ಕೊಡ್ತಾರೆ ಅದಕ್ಕೆ ನಿಮ್ಮ ಫ್ರೆಂಡ್ ಒಂದು ಸದಸ್ಯರಾಗಿರೋದಕ್ಕೆ ನಿಮ್ಮ ಕಡೆಯಿಂದ ಅವ್ರಿಗೆ ಒಂದು ಏನು ಒಳ್ಳೆ ಮಾತನ್ನ ಹೇಳಕ್ಕೆ ಇಷ್ಟಪಡ್ತೀರಾ ನಮ್ಗೆ ಒಳ್ಳೆ ಮಾತು ಹೇಳಕ್ಕೆ ಇಷ್ಟಪಡೋದು ಸರ್ ನಾವು ಚಲೋ ಮಾಡಬೇಕು ಭರವಸೆ ಮೇಲೆ ಎಲ್ಲ ಪಬ್ಲಿಕ್ ನಿಮ್ಗೆ ಸರ್ ಊಟಕ್ಕೆ ಆರಿಸ್ಕೊಂಬಂದಿವ್ರಿ ನೀವು ಸರಿಯಾಗಿ ಮಾಡ್ತೀವಿ ಅಂತ ಭರವಸೆ ಮೇಲೆ ಅದೇ ಮಾಡ್ಕೋತು ಅಂತ ಹೇಳ್ತೀವಿ ಸರ್ ಸರಿ ಸರ್ ತಮ್ಮ ತವಿಲಿಯವ್ರಿಗೆ ಒಂದು ಮಾತಾಡೋಕ್ಕೆ ಧನ್ಯವಾದಗಳು ಸರ್ ನಿಮ್ಮ ಹೆಸರು ಸರ್ ಅನಿಲ್ ಸರ್ ತಾವು ಕೆಲಸ ಹೋಟ್ಲ್ ಕೆಲಸ ಹೋಟ್ಲ ಎದ್ಕೊಂಡು ತಾವೆಲ್ಲರೂ ಕೂಡ ಒಂದು ಕಾಲಿನ ಬರಲ್ಲ ನಿಮ್ಮದು ಫ್ರೆಂಡ್ ಅವರು ಗೆದ್ದಿದ್ದಾರೆ ಅವ್ರು ಏನೇ ಒಂದು ನೀವು ಹೇಳಿದ್ರು ಕೂಡ ನಿಮ್ಮ ಮಾತನ್ನ ನಡೆಸ್ಕೊಡ್ತೀನಿ ಅನ್ನೋ ಅಂತ ನಂಬಿಕೆ ನಿಮ್ಗಿದೆಯಾ ನೀವೇನೇ ಒಂದು ಕೆಲಸ ಹೇಳಿದ್ರು ಅವ್ರು ಮಾಡಿಕೊಡ್ತಾರೆ ಅನ್ನೋ ನಂಬಿಕೆ ನಿಮಗಿದೆ ಇವಾಗ ನಿಮ್ಮ ಗ್ರಾಮದಲ್ಲಿ ಒಂದು ಶೌಚಾಲಯ ವ್ಯವಸ್ಥೆ ಸಾರ್ವಜನಿಕವಾಗಿದೆಯಾ ಅಥವಾ ಮನೆ ಮನೆಗೆ ಶೌಚಾಲಯ ಇದೆ ಸರ್ ಮನುಷ್ಯರಿಗೆ ಕೊರತೆ ಇರದೆ ಈಗ ದುಡ್ಕೊಂಡು ತಿನ್ನೋದೇ ಎಷ್ಟೋ ಪ್ರಾಬ್ಲಮ್ ಆಗಿತ್ತು ಮನುಷ್ಯರಿಗೆ ಈಗ ಅದು ನೀರಿಂದು ಪ್ರಾಬ್ಲಮ್ ಇದೆ ಆಮೇಲೆ ಶೌಚಾಲಯದ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಹೆಣ್ಮಕ್ಳು ಒಂದ್ ಕಡೆ ಹೋದ್ರೆ ಬರೋ ಗಾಡಿಗಳಲ್ಲಿ ಬರ್ತಿರ್ಬೇಕಾದ್ರೆ ಹೆಣ್ಮಕ್ಳು ಎದ್ದು ನಿಲ್ಕೋತಾರೆ ಇದೇ ನಾನಾ ರೀತಿ ಪ್ರಾಬ್ಲಮ್ ಆಗಿದೆ ಶೌಚಾಲಯ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಅಂದ್ರೆ ಮಹಿಳೆಯರ ಸಾರ್ವಜನಿಕವಾಗಿ ಶೌಚಾಲಯ ಏನು ಇಲ್ಲ ಇಲ್ಲ ಸರ್ ಮಾತ್ರ ಮಳೆಗಾಲದಲ್ಲಂತೂ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಸರ್ ಇವಾಗ ಕಾಣ್ತಾ ಇರೋ ದೊಡ್ಡ ಸಮಸ್ಯೆ ಇದು ಮಹಿಳೆಯರಿಗೆ ಶೌಚಾಲಯ ನೀವು ಎಲ್ಲ ಯುವಕರು ಸೇರಿಕೊಂಡು ಸಂಘ ಸಂಸ್ಥೆಗಳನ್ನೆಲ್ಲ ಮಾಡಿದ್ದೀರಾ ಸರಿನಾ ಆ ಸಂಘದಲ್ಲಿ ನೀವು ಎಲ್ಲ ಜನತೆಗೆ ನೀವು ಯುವಕರು ತಿಳಿಸಿ ಹೇಳ್ಬೋದಲ್ಲ ಎಲ್ಲ ಮನೆ ಮನೆಗೂ ಒಂದು ಸರಿ ಸರ್ ಇವಾಗ ತಮ್ಮ ಗ್ರಾಮಕ್ಕಾಗಿ ಒಂದು ರಸ್ತೆ ಸಮಸ್ಯೆ ಇದೆ ಅಂತಾರೆ ಜನಗಳಿಗೆ ಇಲ್ಲಿ ಓಡಾಡೋದಕ್ಕೆ ಬಸ್ಸಿನ ಅನುಕೂಲ ಒಂದು ಹತ್ರ ಇದೆ ಒಂದೊಂದು ದಿನ ಒಂದೊಂದು ಟೈಮ್ ಬಸ್ಸೇ ಬರೋದಿಲ್ಲ ಜನಗಳೆಲ್ಲ ಮುದುಕಿರೋ ಆಂಟ್ರಿ ಎಲ್ಲ ನಡ್ಕೊಂಡು ಹೋಗ್ತಾರೆ ಸ್ಕೂಲ್ ಮಕ್ಕಳೆಲ್ಲ ನಡ್ಕೊಂಡು ಹೋಗ್ತಾ ಇರ್ತಾರೆ ಸ್ಕೂಲ್ ಮಕ್ಕಳೆಲ್ಲ ನಡ್ಕೊಂಡು ಹೋಗೋದು ಎಷ್ಟೋ ಜನ ಮತ್ತು ಡ್ರೈವರ್ಗಳ ಥರ ಎಷ್ಟು ಜನ ಎಷ್ಟೋ ಮಂದಿ ಆರಿಸ್ಬೇಕು ಬಸ್ ಡ್ರೈವರ್ಗಳು ನಮಗೆ ನಮ್ಮ ಸಾಲಿ ಹೋಗ್ತಾ ಇರ್ಬೇಕಾದ್ರೆ ನಮ್ಮ ಗೌರ್ಮೆಂಟ್ ನೌಕರಿಗಳಿಗೆ ನಾವು ಬೈತಿದ್ವಿ ಬಸ್ ಬರ್ತಿಲ್ಲ ಅದು ಹಾಗೆ ಹೀಗೆ ಅಂತ ಬೈತಿದ್ವಿ ಅವ್ರು ನಮಗೆ ಉಲ್ಟೆ ಬೈತಿದ್ವಿ ಮೂರು ರೋಡೇ ಸರಿ ಇಲ್ಲ ಬಸ್ಗಳು ಹೆಂಗೆ ಇರ್ತಾರೆ ಉಲ್ಟೆ ಆಡ್ಸಿದ ಆಡ್ತಿದ್ರು ಅಂದ್ರೆ ಹುಡುಗರಾಗಿ ನಾವು ಬಸ್ ಕಲಿತಿರೋರ್ತೀವಿ ಅವಾಗ ಆದರೆ ಇವಾಗ ನಮ್ಮ ಊರಿಗೆ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಇದೆ ಮೇನ್ ಬಸ್ಸು ಒಂದು ಒಳ್ಳೆ ಶೌಚಾಲಯ ಇಲ್ಲ ಮನೆ ಮನೆಗೆ ನೀರಿಲ್ಲ ನೀರಿನಂತೂ ಬೇಸಿಗೆ ಕಾಲ ಮಹಿಳೆಯರು ಮುದುಕಿರು ಆಂಟಿರು ಹುಡುಗಿರು ಸ್ಕೂಲ್ ಹೋಗ್ತಾ ಇರಬೇಕು ಸ್ಕೂಲಿಂದ ಬಂದು ಮನೆಯಲ್ಲಿ ಬ್ಯಾಗ್ ಇಟ್ಟು ನೀರು ಹೋಗ್ಬೇಕು ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಇದೆ ಸರ್ ನಮ್ಮೂರಲ್ಲಿ ನಿಮ್ಮೊಂದು ರೋಡಿನ ವ್ಯವಸ್ಥೆ ನೀವು ಕರೆಕ್ಟಾಗಿ ಮಾಡಿದ್ರೆ ನೀವು ಬಸ್ಸಿಗೆ ಕಲ್ಲು ತೂರಾಟ ಅಂತ ವ್ಯವಸ್ಥೆ ನಿಮಗೆ ಯಾವತ್ತೂ ಬರಕ್ಕೆ ಹೋಗಲ್ಲ ಅಲ್ವಾ ನೀವು ಬಸ್ಸಿಗೆ ಕಲ್ಲು ತೂರಾಟ ಅದು ಮಾತ್ಬೇಡ ಅಂದ್ರೆ ನಿಮ್ದು ಒಂದು ಅಭಿವೃದ್ಧಿ ಆಯ್ತು ಅಂದ್ರೆ ಬಸ್ಗಳು ತಾನೇ ಬರ್ತದೆ ಅದು ಅದೇ ನಿಮ್ಮ ಊರಿಗೆ ನಿಮ್ಮ ಗ್ರಾಮಕ್ಕೆ ಇರೋದೊಂದು ಅಭಿವೃದ್ಧಿಯ ಕೆಲಸ ತೊಂದರೆ ಸರಿ ಸರ್ ತಮ್ಮ ಮಾಹಿತಿಗಾಗಿ ತಮ್ಮಗೂ ಕೂಡ ಧನ್ಯವಾದಗಳು ಸರ್ ನಿಮ್ಮ ಹೆಸರು ಸರ್ ಶ್ರೀಶೈಲ್ ಸರ್ ತಾವೊಂದು ಈ ಬಾರಿ ತಮ್ಮ ಫ್ರೆಂಡು ಗೆದ್ದಿದ್ದಾರೆ ಮೊದಲನೇ ಬಾರಿದಾಗಿ ತಾವೆಲ್ಲರೂ ಒಂದು ಯುವಕರಾಗಿ ಕೆಲಸ ಇದ್ದೀರಾ ನಿಮ್ಮ ಗ್ರಾಮದಲ್ಲಿ ನಿಮ್ಗೆ ತಿಳಿದಿರೋ ಪ್ರಕಾರ ಒಂದು ಯಾವುದೊಂದು ದೊಡ್ಡ ಮಟ್ಟದ ಕೆಲಸ ಆಯಿತು ಅಂತಂದರೆ ನಮ್ಮ ಜನತೆಗೆ ಎಲ್ಲರಿಗೂ ಒಂದು ಅನುಕೂಲ ಆಗುತ್ತೆ ಅಂತ ಅನಿಸ್ತಾ ಸರ್ ನಿಮಗೆ ರೋಡಿನ ಸರ ನೀರಿನ ಸರ್ ರೋಡಿನ ಭಾಳ ತಕ್ಲೀಫ್ ಫಸ್ಟ್ ಅದು ನಮ್ಗೆ ರೋಡ್ ಅಂದರೆ ನಿಮ್ಮದು ಎಲ್ಲರದು ಒಂದು ಒಟ್ಟಿಗೆ ಮಾತು ಅಂತಂದರೆ ಜನಗಳಿಗೆ ನೀರಿದು ರೋಡಿನ ತೊಂದರೆ ಇರೋದು ಫಸ್ಟ್ ರೋಡಿನ
ಸರ್ ನಿಮ್ಮ ರೋಡ್ ಸರಿಯಾಗಿಲ್ಲ ಅಂತ ಬರಾಗಿದೆ ಸರ್ 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 ನಿಮಗೆ ಇವಾಗ ನಾನು ಒಟ್ಟಾಗಿ ಒಂದು ಒಂದಿಷ್ಟು ಮಾತುಗಳನ್ನ ಕೇಳ್ಕೊಂಡು ಹೋಗ್ತೀನಿ ಇದ್ರೆ ಇದೇನೆ ಇಲ್ಲಾಂದ್ರೆ ಇಲ್ಲಾನೆ ನಿಮ್ಮ ಊರಿಗೆ ಸಂಪೂರ್ಣವಾಗಿ ರೋಡಿನ ತೊಂದರೆ ಇದೆ ಸರ್ ಎಸ್ ನಿಮ್ಮ ಊರಿಗೆ ನೀರಿನ ವ್ಯವಸ್ಥೆ ಒಂದು ಸ್ವಲ್ಪ ಮಟ್ಟಿಗೆ ಇಲ್ಲ ಸರ್ ಬೇಸಿಗೆಕಾಲದಂತೂ ಕೆಲವೊಂದು ಬೋರ್ಗಳು ಮುರಿದೋಗುತ್ತೆ ಮನೆ ಮೇಲೆ ನಳ ಇದೆ ನಳದಲ್ಲೂ ನೀರು ಬರ್ತಾ ಇಲ್ಲ ಇದೇ ಪ್ರಾಬ್ಲಮ್ ಬೇಸಿಗೆದಲ್ಲಿ ಕರೆಂಟ್ ಇದ್ರೆ ನೀರಿಲ್ಲ ಅಂತಾರೆ ನೀರಿದ್ದ ಕರೆಂಟ್ ಇಲ್ಲ ಅಂತಾರೆ ಕರೆಂಟ್ ಇದ್ರೆ ಏನೋ ಕೆಟ್ಟೋಗಿದೆ ಕರೆಂಟ್ ಇಂದ ಬಹಳ ಪ್ರಾಬ್ಲಮ್ ಐತೆ ಸರ್ ನಮ್ಮ ಅಂದ್ರೆ ನಿಮಗೆ ಬೇಸಿಗೆ ಕಾಲದಲ್ಲಿ ಮಾತ್ರ ನೀರಿನ ತೊಂದರೆ ಒಂದು ಸ್ವಲ್ಪ ಬೇಸಿಗೆ ಇವಾಗ ನಿಮ್ಮ ಗ್ರಾಮಕ್ಕೆ ವಿದ್ಯುತ್ತಿನ ಒಂದು ಕೊರತೆ ಏನಾದರೂ ಇದೆಯಾ ಕರೆಂಟ್ ಇಂದ ಅದು ಕೂಡ ಸಿಟಿ ಸಮೀಪ ಆದರೂ ಕೂಡ ನಿಮಗೆ ಇಲ್ಲಿಂದ ಸಿಟಿ ಎಷ್ಟು ಕಿಲೋಮೀಟರ್ ಸರ್ ಗುಲ್ಬರ್ಗ ಸಿಟಿ ಇಲ್ಲಿಂದ 5 ಕಿಲೋಮೀಟರ್ ಆಗುತ್ತೆ ಸರ್ 5 ಕಿಲೋಮೀಟರ್ ಗುಲ್ಬರ್ಗ ಸಿಟಿ ನಿರಂತರ ಜ್ಯೋತಿ ಬಗ್ಗೆ ಯಾವುದೇ ಯೋಜನೆ ತಮ್ಮ ಇಲ್ಲ 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 ಮಾಡಿವಿ ಸರ್ ಅದಕ್ಕೂ ಪಿಡಬ್ಲ್ಯೂ ಅವರಿಗೆ ಮಾತಾಡಿ ಸರ್ ಅವರಿಂದ ಸರ್ಚ್ ಮಾಡ್ತೀನಿ ಅದು ಮಾಡ್ತೀನಿ ಅಂತ ಕೆಲವು ದಿನಗಳು ಮುಂದೆ ಆಗ್ತಾ ಇದ್ದಾರೆ ಅವರು ಕೂಡ ನನಗೆ ಅದರ ಬಗ್ಗೆ ಒಂದು ವಿಚಾರಣೆ ಮಾಡಿದಿರ ತಾವು ಹೌದು ಸರ್ ಅದರ ಬಗ್ಗೆ ತಮ್ಮ ಗ್ರಾಮದಲ್ಲಿ ಸಾರ್ವಜನಿಕರ ಶೌಚಾಲಯ ಆಗಿರಬಹುದು ಮನೆ ಮನೆಗೆ ಶೌಚಾಲಯ ಆಗಿರಬಹುದು ಈ ತರ ವ್ಯವಸ್ಥೆ ಆ ತರ ವ್ಯವಸ್ಥೆ ಗವರ್ನಮೆಂಟ್ ಇಂದ ಸರ್ ಇವಾಗ 15000 ಕೊಡ್ತಾ ಅಂತಾರೆ ಆದ್ರೆ ಇಲ್ಲಿ ಅದು ಖರ್ಚು ನೋಡಬೇಕಾದ್ರೆ 30-40000 ಖರ್ಚು ಬರ್ತಾ ಇದೆ ಸರ್ ಒಬ್ಬರಿಗೆ ಒಂದು ದಿನ ಕೆಲಸ ಬಿಟ್ರೆ ಅವರು ಉಣ್ಣಕ್ಕೆ ಕೂಡ ಸಿಗಂಗಿಲ್ಲ ಸರ್ ಅಂತವರು 20-30000 ಎಲ್ಲಿಂದ ಹಾಕಬೇಕು ಸರ್ ಅಂದ್ರೆ ಸಾರ್ವಜನಿಕ ಶೌಚಾಲಯ ಬಗ್ಗೆ ನೀವು ಒಂದು ಸ್ವಲ್ಪ ತನಿಖೆ ಜಾಸ್ತಿ ವಹಿಸ್ಕೋಬೇಕು ಈ ಮಾತಿಗೆ ಸರಿನಾ ನಿಮ್ಮ ನಿಮ್ಮ ಊರಲ್ಲಿರುವಂತ ಮಕ್ಕಳಿಗೆ ಸ್ಕೂಲಿನ ಬಗ್ಗೆ ಒಂದು ಯಾವ ತರ ಏನಾದರೂ ಸ್ಕೂಲ್ ಚೆನ್ನಾಗಿ ಬಗ್ಗೆ ಅಂತೂ ಇಲ್ಲ ಅದೇ ಸರ್ 9ನೇ ತರಗತಿವರೆಗೂ ಮಾಡಿದ್ದಾರೆ 8ನೇ ತರಗತಿ ಬಟ್ ಆದರೆ ಇಲ್ಲಿ ಹೋಗ್ತಾ ಇದ್ದಾರೆ ಸರ್ ಬಟ್ ಗುಲ್ಬರ್ಗ ಸಮೀಪ ಇದೆ ಗುಲ್ಬರ್ಗಕ್ಕೂ ಆಗ್ತಾ ಇದೀವಿ ಬಟ್ ಆದರೆ ಅವ್ರಿಗೆ ಹೋಗೋಕ್ಕೆ ಬರೋಕ್ಕೆ ಅನುಕೂಲ ಇಲ್ಲ ಸರ್ ಅಂದರೆ ಇಲ್ಲಿ ನಿಮ್ಮ ಊರಲ್ಲಿರೋದು 9ನೇ ತರಗತಿವರೆಗೂ ಇನ್ನು ಮುಂದೆ ಕಲಿಬೇಕು ಅಂತ ನಮ್ಮ ಮಕ್ಕಳೆಲ್ಲ ಸಿಟಿಗೆ ಹೋಗ್ಬೇಕು ಸರಿ ಸರ್ ಇವಾಗ ತಾವು ಇಲ್ಲಿವರೆಗೂ ತಮ್ಮ ತಮ್ಮ ಗ್ರಾಮದಲ್ಲಿರುವಂಥ ಸಮಸ್ಯೆ ಆಗಿರ್ಬೋದು ತಾವು ಯೋಜನೆಗಳು ಹಾಕ್ಕೊಂಡಿರುವಂಥ ಆಸೆಗಳಾಗಿರ್ಬೋದು ತುಂಬ ಒಂದು ಒಳ್ಳೆಯ ಯೋಜನೆ ಜನಗಳಿಗೆ ಅನುಕೂಲ ಆಗುವಂಥದ್ದು ಮಾಡ್ತಾ ಇದ್ದೀರಾ ನಿಮಗೆ ವೋಟ್ ಹಾಕಿ ಗೆಲ್ಸಿರೋದು ಸರ್ ತಮ್ಮ ಗ್ರಾಮದ ಜನಗಳು ಅಲ್ವಾ ನಿಮಗೆ ಜನಗಳೊಂದು ಓಟಿನ ಮುಖಾಂತರ ಒಂದು ಕೃತಜ್ಞತೆಗಳನ್ನ ಹೇಳಿದ್ದಾರೆ ನೀವೊಂದು ಜನತೆಗೆ ಒಂದು ಯಾವ ಥರ ಒಂದು ಕೃತಜ್ಞತೆ ಹೇಳ್ತೀರಾ ಅದೇ ಸರ್ ಇದೇ ಸಮಸ್ಯೆಗಳಿಗೆ ನಾವು ಬಗೆಹರಿಸ್ತೀವಿ ನೀವು ನಮಗೆ ಆರಿಸ್ತಂದ್ರೆ ಅಂದರೆ ಬಗೆಹರಿಸ್ತೀವಿ ಅಂತ ಹೇಳಿದ್ದೀವಿ ಸರ್ ಆಶ್ವಾಸನೆ ಕೊಟ್ಟಿದ್ದೀವಿ ಬಟ್ ಆದರೆ ನಾವು ಹೇಳಿದ್ರೆ ಆಗಲ್ಲ ಸರ್ ಮೇಲಾಧಿಕಾರಿಗಳು ಸ್ವಲ್ಪ ಕೈಗೊಳ್ಳಬೇಕು ನಮಗೆ ಎಷ್ಟೇ ಆಗಲಿ ಸ್ವಲ್ಪ ಸರ್ಕಾರ ಸೌಲಭ್ಯ ಬೇಕು ಸರ್ಕಾರನೂ ಮನಸ್ಸು ಮಾಡಬೇಕು ಅಂದರೆ ಆಗುತ್ತೆ ಸರ್ ಇವೆಲ್ಲ ಸಮಸ್ಯೆಗಳಿಗೆ ಬಗೆಹರಿಸುತ್ತೆ ಅಂದರೆ ನೀವು ಜನಗಳು ತೋರಿಸಿರುವಂಥ ನಂಬಿಕೆಗೆ ಕೃತಜ್ಞತೆಗಳಿಗೆ ಒಂದು ಕೆಲಸದ ಮುಖಾಂತರ ಮಾಡಿ ತೋರಿಸ್ಬೇಕನ್ನೋಂಥ ಮಾತನ್ನ ಹೇಳ್ತಾ ಇದ್ದೀರ ಸರ್ ನಿಮಗೆ ಒಂದು ಕೊನೆಯದಾಗಿ ಎಲ್ರಿಗೂ ಒಂದು ಮಾತು ಅಂದರೆ ಒಂದು ರಾಜಕೀಯ ಒಂದು ಬೇಕಾ ಬೇಡ ಅನ್ಸುತ್ತೆ ತಮಗೆ ಸರ್ ನಮ್ಮ ರಾಜಕೀಯ ಅಂದರೆ ನಮ್ಮ ಕೆಲಸ ವರ್ಕ್ ಮಾಡಿದ್ರೆ ರಾಜಕೀಯ ಬೇಕು ಸರ್ ಇಲ್ಲಾಂದ್ರೆ ನಮ್ಗೆ ರಾಜಕೀಯ ಬೇಕಾಗಿಲ್ಲ ಅಂದರೆ ಗೆದ್ದಿರೋದಕ್ಕೂ ಒಂದು ಅಭಿವೃದ್ಧಿ ಮಾಡಿಸಿದ್ರೆ ಕೂಡ ಒಂದು ರಾಜಕೀಯ ರಾಜಕೀಯ ಗೆದ್ದರು ಬಂದರು ಹೋದ್ರು ಅಂತಂದರೆ ಮಾಡ್ತಾ ಇಲ್ಲ ಸರಿ ಸರ್ ತುಂಬ ಒಳ್ಳೆಯದು ನಿಮಗೆಲ್ಲರೂ ಕೂಡ ತಾವು ಒಂದು ಇಲ್ಲಿವರೆಗೂ ತಮ್ಮ ಕೆಲಸನ ಬಿಟ್ಟು ನಮಗೋಸ್ಕರ ತಮ್ಮ ಸಮಯನ ಬಿಡುವು ಮಾಡಿಕೊಂಡು ನಮ್ಮ 24x7 ಕರ್ನಾಟಕ.com ಜೊತೆ ತಮ್ಮ ಗ್ರಾಮದ ಕುಂದು ಕೊರತೆಗಳ ಬಗ್ಗೆ ಆಗಿರ್ಬೋದು ಒಂದು ಅಭಿವೃದ್ಧಿ ಕೆಲಸಗಳ ಬಗ್ಗೆ ಆಗಿರ್ಬೋದು ತಮ್ಮದೇ ಆಗಿರುವಂಥ ಮಾಹಿತಿನ ಇಲ್ಲಿವರೆಗೂ ನಮ್ಮ ಜೊತೆ ಮಾತಾಡಿರೋದಕ್ಕೆ ತಮ್ಗೆ ಹೆಂಗೆ ಅನಿಸ್ತಾ ಇದೆ ಸರ್ ಎಲ್ರಿಗೂ ಒಟ್ಟಾಗಿ ಎಷ್ಟು ಜನ ನಾವು ಸಣ್ಣಾಗಿಂದ ನೋಡ್ಕೊಂಡು ಬರ್ತಾ ಇದೀವಿ ಎಷ್ಟೋ ಜನ ಬರ್ತಾ ಇದ್ದಾರೆ ಹೋಗ್ತಾ ಇದ್ದಾರೆ ಎಲೆಕ್ಷನ್ ರಾಜಕೀಯ ಅದು ಇದೆ ಅಂತ ಅವ್ರು ಮಾಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ ನಾವು ನೋಡಿದ ಗೊತ್ತಿಲ್ಲ ನೋಡದೇ ಇರೋದು ಗೊತ್ತಿಲ್ಲ ನಮ್ಮ ಊರಿಗೆ ಮಾತ್ರ ಇದುವರೆಗೆ ಯಾವ ಸೌಲಭ್ಯ ಆಗಿಲ್ಲ ಎಷ್ಟೋ ಜನ ಮಾಡಿದ್ದೇನೆ ಅದು ಮಾಡಿದ್ದೀನಿ ಇದು ಮಾಡಿದ್ದಾರೆ ಏನು ಮಾಡಿದ್ದಾರೆ ಯಾವುದು ಏನು ಮಾಡಿಲ್ಲ ಹೌದು ಸರ್ ಯಾರು ಏನು ಆ ಟೈಪ್ ಕೇಳ್ತಾ ಇದ್ರೆ ನಮ್ದು ಊರಿನ ಬಗ್ಗೆ ಇನ್ನ ಸರಿ ಸರ್ ಇನ್ನು ಮುಂದೆ ತಮ್ಮದೊಂದು ಯಾವುದೇ ಒಂದು ಮಾಹಿತಿ ಇತ್ತು ಅಂದರೂ ಕೂಡ ನಾವು ಪ್ರಸಾರ ಮಾಡ್ತಾ ಇರ್ತೀವಿ ತಾವು ಇಲ್ಲಿವರೆಗೂ ಮಾತಾಡೋದಕ್ಕೆ ತುಂಬ ತುಂಬ ಧನ್ಯವಾದಗಳು ಸರ್ ನಮಸ್ಕಾರ ಸರ್ ನಮಸ್ಕಾರ ಸರ್ ನಮಸ್ಕಾರ